पीडीओ फर्स्ट क्वेश्चन द फर्स्ट वुमेन गवर्नर ऑफ स्टेट इन फ्री इंडिया वॉज भारत राज्य ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕವಾದ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸುಚಿತಾ ಕೃಪಲಾನಿ, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಡಿ ಇಂದಿರಾ ಗಾಂಧಿ. ಫಸ್ಟ್ ಗವರ್ನರ್ ಜನರಲ್ ಆದ ಮಹಿಳೆ ಸರೋಜಿನಿ ನಾಯ್ಡು. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಸೊ ಇನ್ನು ಮತ್ತೆ ಇದರಲ್ಲಿರೋ ಮಹಿಳೆಯರು ಯಾರು, ಅವರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಸುಚೇತಾ ಕೃಪಲಾನಿ ಅವರು ಉತ್ತರ ಪ್ರದೇಶಕ್ಕೆ. ಇನ್ನು ಮೊದಲ ಮಹಿಳಾ ಗವರ್ನರ್ ಜನರಲ್ ಸರೋಜಿನಿ ನಾಯ್ಡು ಉತ್ತರ ಪ್ರದೇಶ. ಮೊದಲ ಮಹಿಳಾ ಸಚಿವರಾಗಿ ಅಮೃತ್ ಕೌರ್, ಅದೇ ಆರೋಗ್ಯ ಸಚಿವರಾಗ್ತಾರೆ. 1953ರಲ್ಲಿ ವಿಶ್ವಸಂಸ್ಥೆಯ 8ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ ಯಾರು ಅಂದರೆ ವಿಜಯಲಕ್ಷ್ಮಿ ಪಂಡಿತ್. ರಸ್ತುಲ್ಲಾ ಬೇಗಂ ಅವರು ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದಾರೆ. ಯಾವಾಗ ಈ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಟೈಮಲ್ಲಿ ಮುಸ್ಲಿಂ ಮಹಿಳೆಯರ ಪ್ರತಿನಿಧಿಯಾಗಿ ರಸ್ತುಲ್ಲಾ ಬೇಗಂ ಅವರು ಪ್ರತಿನಿಧಿಸ್ತಾರೆ. ಇನ್ನು ಇಂದಿರಾ ಗಾಂಧಿಗೂ ನಿಮಗೆ ಗೊತ್ತು, ಮೊದಲ ಮಹಿಳೆ ಪ್ರಧಾನಿ ಮಂತ್ರಿ ಆದವರು. ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ. ಆಪ್ಷನ್ಸ್ ನೋಡೋದಾದರೆ 73ನೇ ವಿಧಿ, 40ನೇ ವಿಧಿ, 53ನೇ ವಿಧಿ, 42ನೇ ವಿಧಿ. ಸೊ ಗ್ರಾಮ ಪಂಚಾಯತಿ ಸಿಸ್ಟಮ್ ಬಗ್ಗೆ ಯಾವ ಆರ್ಟಿಕಲಲ್ಲಿ ಉಲ್ಲೇಖ ಇದೆ ಅಂದರೆ 40ನೇ ಆರ್ಟಿಕಲ್. ಸೊ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಸೊ ಇನ್ನು 73, 53, 42 ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ತಿಳ್ಕೊಳ್ಳೋಣ. 40ನೇ ವಿಧಿ ಗ್ರಾಮ ಪಂಚಾಯತಿಗಳ ಸಂಘಟನೆ. ಇನ್ನು 42ನೇ ವಿಧಿ ಕೆಲಸ ಮಾಡಲು ನ್ಯಾಯಯುತ ಮತ್ತು ದಯಾಪರ ಪರಿಸ್ಥಿತಿಗಳಿರುವಂತೆ ಮತ್ತು ಪ್ರಸೂತಿ ಪ್ರಯೋಜನ ದೊರೆಯುವಂತೆ ಉಪಬಂಧಿಸುವುದು 42ನೇ ವಿಧಿ. ಇನ್ನು 53ನೇ ವಿಧಿ ಒಕ್ಕೂಟದ ಕಾರ್ಯಾಂಗ ಅಧಿಕಾರ. ಇನ್ನು 73ನೇ ವಿಧಿ ಒಕ್ಕೂಟದ ಕಾರ್ಯಾಂಗ ಅಧಿಕಾರ ವ್ಯಾಪ್ತಿ. ಸೊ 53 ಒಕ್ಕೂಟ ಕಾರ್ಯಾಂಗ ಅಧಿಕಾರ ಆದರೆ 73ನೇದು ಅದರ ವ್ಯಾಪ್ತಿ ಬಗ್ಗೆ ತಿಳಿಸ್ಕೊಡುತ್ತೆ. 3ನೇ ಕ್ವೆಶನ್, ಇನ್ ಆರೋಗ್ಯನಲ್ ಮೀಟಿಂಗ್ ಅಟ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ ಪ್ರಿಸೈಡೆಡ್ ಓವರ್ ಬೈ ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಚ್ಚಿದಾನಂದ ಸಿಂಹ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪಿ ಉಪೇಂದ್ರ, ಬಿ ಆರ್ ಅಂಬೇಡ್ಕರ್. ಸೊ ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರಂದರೆ ಸಚ್ಚಿದಾನಂದ ಸಿಂಹ. ಆಪ್ಷನ್ ಈಸ್ ಎ ರೈಟ್ ಆನ್ಸರ್. ಡೀಟೇಲ್ಸಲ್ಲಿ ನೋಡೋದಾದರೆ ಮೊದಲ ಸಂವಿಧಾನ ರಚನಾ ಸಭೆ 1946 ಡಿಸೆಂಬರ್ 9ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ದೆಲ್ಲಿ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತದೆ. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಚ್ಚಿದಾನಂದ ಸಿಂಹ ಅವರು ಹಂಗಾಮಿ ಅಧ್ಯಕ್ಷರಾಗಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಇನ್ನು ಸಂವಿಧಾನ ರಚನೆಯ 2ನೇ ಸಭೆಯ ಡಿಸೆಂಬರ್ 11, 1946 ನಡೆಯುತ್ತದೆ. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊತಾರೆ. ಸೊ ನೆಕ್ಸ್ಟು ಡಾಕ್ಟರ್ HC ಮುಖರ್ಜಿಯವರು
ಉಪಾಧ್ಯಕ್ಷರಾಗಿ ಬಿ ಎನ್ ರಾಯ್ ಅವರು ಸಲಹೆಗಾರರಾಗಿ ಆಯ್ಕೆಯಾದರು. ಇದು ಎಲೆಕ್ಟೆಡ್. ಸೊ ಹಂಗಾಮಿಯಾಗಿ ಸಚ್ಚಿದಾನಂದ್ ಸಿನ್ಹಾ ಅವರು ಆಯ್ಕೆಯಾಗಿರ್ತಾರೆ. ಆಮೇಲೆ ಡಿಸೆಂಬರ್ 11, 1946 ಜನಪ್ರತಿನಿಧಿಯಿಂದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾಗಿ ಅಧ್ಯಕ್ಷತೆ ವಹಿಸ್ತಾರೆ. ಇನ್ನು ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿಯವರು ವಹಿಸ್ಕೊಂಡ್ರೆ ಬಿ ಎನ್ ರಾಯ್ ಅವರು ಸಲಹೆಗಾರರಾಗಿ ಆಯ್ಕೆಯಾಗ್ತಾರೆ. ಇನ್ನು 1947 ಆಗಸ್ಟ್ 29 ಭಾರತ ಸಂವಿಧಾನ ರಚಿಸಲು ಕರಡು ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸ್ಕೊಡ್ತಾರೆ. ಪಿ ಉಪೇಂದ್ರ ಅಥವಾ ಇನ್ನು ಪಿ ಉಪೇಂದ್ರ ಅವರು 14 ಜುಲೈ 1946 1936 ಇಂದ 16 ನವೆಂಬರ್ 2009 ತೆಲುಗು ದೇಶಂ ಪಾರ್ಟಿ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ ಫ್ರಮ್ ಆಂಧ್ರ ಪ್ರದೇಶ್. ಕೊನೆಯ ಪ್ರಶ್ನೆ, ರಾಜ್ಯಸಭಾ ವಾಸ್ ಫಸ್ಟ್ ಕಾನ್ಸ್ಟಿಟ್ಯೂಟೆಡ್ ಆನ್, ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಜನವರಿ 1, 1951 ಏಪ್ರಿಲ್ 3, 1952 ಮೇ 13, 1952 ಏಪ್ರಿಲ್ 2, 1954. ಇದಕ್ಕೆ ಸರಿಯಾದ ಉತ್ತರ ಮೇ 13, 1952 ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಮೇ 13, 1952. ಮೆಂಟಲ್ ಎಬಿಲಿಟಿ ಫಸ್ಟ್ ಕ್ವಶನ್, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಆ್ಯಂಡ್ಸ್ ಆಫ್ ಕ್ಲಾಕ್ ಅಟ್ 12 ನೌನ್? 12 ಗಂಟೆ ತೋರಿಸುವಾಗ ಗಡಿಯಾರದ 2 ಮುಳ್ಳಿನ ನಡುವೆ ಎಷ್ಟು ಕೋನವಿರುತ್ತದೆ? ಸೊ 12 ಗಂಟೆ ಸಣ್ಣ ಮುಳ್ಳು ದೊಡ್ಡ ಮುಳ್ಳು ಎರಡು 12 ಗಂಟೆ ಹತ್ರ ಇದ್ದರೆ ಆ್ಯಂಗಲ್ ಎಷ್ಟಿರುತ್ತೆ? 0 ಡಿಗ್ರಿ. ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ಸೆಕೆಂಡ್ ಒನ್, ಫೈಂಡ್ ಔಟ್ ದ ನಂಬರ್ ವಿಚ್ ಈಸ್ ನಾಟ್ ರಿಲೇಟೆಡ್. ಈಗ ಕೊಟ್ಟಿರೋ 4ರಲ್ಲಿ ಯಾವುದು ರಿಲೆವೆಂಟ್ ಇಲ್ಲ, ಅಂದರೆ ಸರಣಿ ಕರೆಕ್ಟ್ ಆಗಿಲ್ಲ ಅಂತ ನಾವು ಗುರುತಿಸ್ಬೇಕು. ಸೊ ಫಸ್ಟು 5, 10, 17, 24. ಸೊ ಇದರ ಡಿಫ್ರೆನ್ಸ್ ನೋಡೋಣ. 5 ಇಂದ 10 5 ಡಿಫ್ರೆನ್ಸು, 10 ರಿಂದ 17 7 ಡಿಫ್ರೆನ್ಸ್ ಇದೆ, ಮತ್ತು 7 ರಿಂದ 24 ಎಷ್ಟಿದೆ? ಮತ್ತು 7 ಡಿಫ್ರೆನ್ಸ್ ಇದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ 5 ಇದ್ದಿದ್ದು 7 ಆಗಿದೆ 7 ಇದ್ದಿದ್ದು 9. ಫಸ್ಟ್ ಕ್ವಶನ್, ದ ಫಾಸ್ಟೆಸ್ಟ್ ಪ್ರಿಂಟರ್ ಈಸ್, ವೇಗವಾಗಿ ಪ್ರಿಂಟ್ ಮಾಡುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾನೆ. ಥರ್ಮಲ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಇಂಕ್ ಜೆಟ್ ಪ್ರಿಂಟರ್, ಜೆಟ್ ಪ್ರಿಂಟರ್ ಅಂತ ಕೇಳಿದ್ದಾನೆ. ಸೊ ಥರ್ಮಲ್ ಪ್ರಿಂಟರ್ ಅಂದರೆ ಏನು? ಥ್ರೂ ಹೀಟ್ ಥರ್ಮಲ್ ಪೇಪರ್ ಹಾದೋದಾಗ ಅಲ್ಲಿ ಬ್ಲ್ಯಾಕ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ಥರ್ಮಲ್ ಪ್ರಿಂಟರ್ ಅಂತಾರೆ. ಸೊ ಇದು ಫಾಸ್ಟೆಸ್ಟ್ ಪ್ರಿಂಟರ್ಗೆ ಸಂಬಂಧ ಪಡಲ್ಲ. ಇನ್ನು ಲೇಸರ್ ಪ್ರಿಂಟರು ಪೇಜ್ ಪರ್ ಮಿನಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಪ್ರಿಂಟರ್ಸಲ್ಲಿ 3 ಟೈಪ್ಸ್ ಪ್ರಿಂಟರ್ಸ್ ಬರ್ತಾವೆ, ಡಾಟ್ ಮ್ಯಾಟ್ರಿಕ್ಸ್, ಇಂಕ್ ಜೆಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಅಂತ. ಸೊ ಡಾಟ್ ಮ್ಯಾಟ್ರಿಕ್ಸ್ ಕ್ಯಾರೆಕ್ಟರ್ ಪರ್ ಮಿನಿಟ್ ಬಂದರೆ, ಇಂಕ್ ಜೆಟ್ ಪ್ರಿಂಟರು ಲೈನ್ಸ್ ಪರ್ ಮಿನಿಟ್, ಲೇಸರ್ ಪ್ರಿಂಟರು ಪೇಜ್ ಪರ್ ಮಿನಿಟ್ ಬರುತ್ತೆ. ಸೊ ಕೊಟ್ಟಿರೋ ಅಷ್ಟರಲ್ಲಿ ಯಾವುದು? ಲೇಸರ್ ಪ್ರಿಂಟರು ಫಾಸ್ಟೆಸ್ಟು, ನೆಕ್ಸ್ಟು ಇಂಕ್ ಜೆಟ್ ಪ್ರಿಂಟರು, ಅದ್ರ ನೆಕ್ಸ್ಟು ಡಾಟ್ ಮ್ಯಾಟ್ರಿಕ್ಸು. ಓಕೆನಾ? ಸೊ ಆನ್ಸರ್ ಬಂದುಬಿಟ್ಟು ಫಾಸ್ಟೆಸ್ಟ್ ಪ್ರಿಂಟರ್ಗೆ ಲೇಸರ್ ಪ್ರಿಂಟರ್ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಕಲೆಕ್ಷನ್ ಆಫ್ ಡಾಟಾ ಈಸ್ ಸೇವ್ಡ್ ಬೈ ಎ ಸ್ಪೆಷಲ್ ನೇಮ್ ಕಾರ್ಡ್, ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವಿಶೇಷವಾದ ಹೆಸರಿನಿಂದ
ಶೇಖರಿಸಿದೆ. ಅದು ಏನು? ಡಾಟಾಬೇಸ್ ಅಂತಾರೋ, ಫೈಲ್ ಅಂತಾರೋ, ಫೋಲ್ಡರ್ ಅಂತಾರೋ, ಡೈರೆಕ್ಟರಿ ಅಂತಾರೋ. ಸೊ ಡಾಟಾನ ನಾವು ಯಾವುದ್ರಲ್ಲಿ ಸೇವ್ ಮಾಡ್ತೀವಿ ಅಂದರೆ ಫೈಲ್. ಫೈಲ್ ಈಸ್ ಎ ರೈಟ್ ಆನ್ಸರ್. ಆ ಎಲ್ಲ ಫೈಲ್ಗಳನ್ನು ಒಂದು ಕಡೆ ಹಾಕೋದನ್ನ ಫೋಲ್ಡರ್ ಅಂತಾರೆ. ಸೊ ಡಾಟಾನ ನಾವು ಎಲ್ಲಿ ಸೇವ್ ಮಾಡ್ತೀವಿ ಅಂದರೆ ಸ್ಪೆಷಲ್ ನೇಮ್ ಕೊಟ್ಟು ಅಂದರೆ ಒಂದು ಫೈಲ್. ಸೊ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಆರಂಭಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾನೆ. 1980, 1976, 1972, 1982 ಅಂತ. ಇದಕ್ಕೆ ಆನ್ಸರು 1980. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾರೆ. ಸೊ ಇದು ಏನಂದರೆ, ರೂರಲ್ ಏರಿಯಾ ಪೂರ್ ಪೀಪಲ್ಸಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಡೋವಂಥದ್ದು, ಕೆಲಸ, ಉದ್ಯೋಗಾವಕಾಶ ಕ್ರಿಯೇಟ್ ಮಾಡೋದವರಿಗೆ.